Hello students, I am Gnaneshwara TN. We have read and understood the poem Strange Meeting in the previous class. Today, let us analyze the poem. This is the session 16 of Basic English of BCom third semester of Gulbarga University. The learning objective of this session is to analyze the poem Strange Meeting. Learning outcomes. After watching this video, you will know the setting of the poem Strange Meeting. You will come to know the horrors of war. You will understand the importance of reconciliation and solidarity in the context of war. You will also know the poetic devices and figurative language of the poem Strange Meeting. Let us recall what we have learnt in the previous class. A soldier escaped from battlefield down into a tunnel. In the tunnel, he found people mourning and suffering. One of them recognized him. The dark hall in which they stood was hell itself. The enemy soldier said, "You and I had the same hopes." I am talking about truth that no one talks about the pity of war. I am the enemy soldier, you killed my friend. Let us rest now. Now, let us know the setting of the poem. The poem Strange Meeting was written in 1918 when Wilfred Owen was serving as a soldier in the British Army during the First World War. ವಿಲ್ಫ್ರೆಡ್ ಓವೆನ್ ಪ್ರಥಮ ಮಹಾಯುದ್ಧದಲ್ಲಿ ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ಈ ಪದ್ಯವನ್ನು ರಚನೆ ಮಾಡ್ತಾನೆ. ದ ಪೊಯಮ್ ಈಸ್ ಸೆಟ್ ಇನ್ ಅ ಡೀಪ್ ಡಾರ್ಕ್ ಟನಲ್. ದೇರ್ ಈಸ್ ಅನ್ ಅಲ್ಯೂಷನ್ ಇನ್ ದ ಪೊಯಮ್. ವಾಟ್ ಈಸ್ ಅನ್ ಅಲ್ಯೂಷನ್? ಅಲ್ಯೂಷನ್ ಈಸ್ ಅ ಪಾಸಿಂಗ್ ರೆಫರೆನ್ಸ್ ವಿದೌಟ್ ಎಕ್ಸ್ಪ್ಲಿಸಿಟ್ ಐಡೆಂಟಿಫಿಕೇಶನ್ ಟು ಅ ಲಿಟ್ರರಿ ಆರ್ ಹಿಸ್ಟಾರಿಕಲ್ ಪರ್ಸನ್, place or event, or to another literary work or passage. Allusion andre ondu sahityika athwa charitrika vyakti, sthala athwa ghatanaya athwa innondu sahitya krutiya paroksha ulleka. Titanic Wars is a reference to the mythological wars between the Titans and the gods. ಇಲ್ಲಿ ಟೈಟಾನಿಕ್ ವಾರ್ಸ್ ಅಂದರೆ ಗ್ರೀಕ್ ಪುರಾಣದಲ್ಲಿ ಬರುವ ಟೈಟಾನ್ಗಳು ಮತ್ತು ದೇವತೆಗಳ ನಡುವಿನ ಕದನ. ಇನ್ ಗ್ರೀಕ್ ಮೈಥಾಲಜಿ ದ ಟೈಟಾನ್ಸ್ ವರ್ ದ ಪ್ರೀ ಒಲಂಪಿಯನ್ ಗಾಡ್ಸ್. ಟೈಟಾನ್ಗಳು ಒಲಂಪಿಯನ್ನರಿಗಿಂತ ಮುಂಚಿನ ದೇವತೆಗಳು. ದ ಪೊಯೆಟ್ ಹ್ಯಾಸ್ ಯೂಸ್ಡ್ ಸೆವರಲ್ ಸಿಂಬಲ್ಸ್ ಇನ್ ದ ಪೊಯಮ್. ದ ಫಸ್ಟ್ ಒನ್ ಈಸ್ ದ ಟನಲ್. ಟನೆಲ್ ಅಂದರೆ ಸುರಂಗ. ಸ್ಟ್ರೇಂಜ್ ಮೀಟಿಂಗ್ ಈಸ್ ಸೆಟ್ ಇನ್ ಅ ಡೀಪ್ ಡಾರ್ಕ್ ಟನೆಲ್ ವೇರ್ ಡೆಡ್ ಸೋಲ್ಜರ್ಸ್ ಗ್ಯಾದರ್ ಆಫ್ಟರ್ ದೇರ್ ಸೋಲ್ಸ್ ಹ್ಯಾವ್ ಲೆಫ್ಟ್ ದ ಬ್ಯಾಟಲ್ ಫೀಲ್ಡ್. ಸ್ಟ್ರೇಂಜ್ ಮೀಟಿಂಗ್ನಲ್ಲಿ ಬರುವ ಘಟನೆ ಯುದ್ಧ ಭೂಮಿಯಲ್ಲಿ ಪ್ರಾಣ ಕಳೆದುಕೊಂಡ ಸೈನಿಕರು ಸೇರಿರುವ ಒಂದು ಆಳವಾದ ಕತ್ತಲ ಸುರಂಗದಲ್ಲಿ ನಡೆಯುತ್ತೆ. ಆಸ್ ದ ಸ್ಪೀಕರ್ ಇವೆಂಚುಯಲಿ ರಿಯಲೈಸಸ್ this tunnel is not a literal place, instead it's hell. ನಿರೂಪಣಿಕನಿಗೆ ಅರಿವಾಗುವ ಹಾಗೆ ನಿಜವಾಗಿ ಇದು ಸುರಂಗ ಅಲ್ಲ, ಬದಲಾಗಿ ನರಕ. Although the tunnel is hell, it is also a place of peace. It serves as a respite and relief from the violence that brought the speaker and his enemy there. ಈ ಸುರಂಗ ನರಕ ಆದರೂ ಕೂಡ ಇದೊಂದು ಶಾಂತಿಯ ಸ್ಥಳ. ಯಾಕೆಂದರೆ ಇದು ನಿರೂಪಕನನ್ನು ಅವನ ಶತ್ರು ಸೈನಿಕನನ್ನು ಹಿಂಸೆಯಿಂದ ಬಿಡುಗಡೆ ನೀಡುವಂತ ಸ್ಥಳ. ದ ಸೆಕೆಂಡ್ ಸಿಂಬಲ್ ಈಸ್ ಬ್ಲಡ್. ದ ಪೊಯೆಟ್ ನೋಟ್ಸ್ ದಟ್ ನೋ ಬ್ಲಡ್ ರೀಚ್ ದೇರ್ ಫ್ರಮ್ ದ ಅಪ್ಪರ್ ಗ್ರೌಂಡ್. ಇನ್ ದಿಸ್ ಲೈನ್ ದ ಬ್ಲಡ್ ಸರ್ವ್ಸ್ ಆಸ್ ಅ ಸಿಂಬಲ್ ಆಫ್ symbol for the violence of the war. This is a traditional symbol. Sampradayikavagi rakta himseya sanketa. For instance, people often refer to violence as shedding blood.
ರಕ್ತವನ್ನ ಚೆಲ್ಲುವುದು ಅಂತ ಹೇಳ್ತೀವಿ. ಬಿಕಾಸ್ ದ ಬ್ಲಡ್ ಇನ್ ದ ಲೈನ್ ಈಸ್ ಸಿಂಬಾಲಿಕ್, ಇಟ್ ಚೇಂಜಸ್ ದ ಮೀನಿಂಗ್ ಆಫ್ ದ ಲೈನ್. ನೆಕ್ಸ್ಟ್ ಸಿಂಬಲ್ ಈಸ್ ಸಿಟಾಡೆಲ್ಸ್. ದ ಎನ್ಮಿ ಸೋಲ್ಜರ್ ನೋಟ್ಸ್ ದಟ್ ದ ವರ್ಲ್ಡ್ ಈಸ್ ರಿಟ್ರೀಟಿಂಗ್ ಇನ್ ಲೈನ್ 32 ಅಂಡ್ ಇನ್ ಲೈನ್ 33 ಹಿ ಸ್ಪೆಸಿಫೈಸ್ ವೇರ್ ದೇ ಆರ್ ಹೆಡಿಂಗ್ ಇಂಟು ವೈನ್ ಸಿಟಾಡೆಲ್ಸ್ ದಟ್ ಆರ್ ನಾಟ್ ವಾಲ್ಡ್. ಸಿಟಾಡೆಲ್ಸ್ ಆರ್ ಫೋರ್ಟಿಫೈಡ್ ಟೌನ್ಸ್ ಆರ್ ಲಾರ್ಜ್ ಕ್ಯಾಸಲ್ಸ್. ಸಿಟಾಡೆಲ್ ಅಂದ್ರೆ ಕೋಟೆಯಿಂದ ಆವೃತವಾದ ಪಟ್ಟಣ ಅಥವಾ ಅರಮನೆ. ದ ಲೈನ್ ಕಂಟೈನ್ಸ್ ಅ ಪ್ಯಾರಡಾಕ್ಸ್ ಸಿನ್ಸ್ ಅ ಸಿಟಾಡೆಲ್ ವಿದೌಟ್ ವಾಲ್ಸ್ ಈಸಂಟ್ ಮಚ್ ಆಫ್ ಅ ಸಿಟಾಡೆಲ್. ಈ ಸಾಲಿನಲ್ಲಿ ಒಂದು ದ್ವಂದ್ವವನ್ನ ಕಾಣ್ತೇವೆ, ಯಾಕೆಂದ್ರೆ ಗೋಡೆಗಳು ಇಲ್ಲದೆ ಇದ್ರೆ ಆ ಸಿಟಾಡೆಲ್ ಸಿಟಾಡೆಲ್ಲೇ ಅಲ್ಲ. ಇಂಡಿ ದ ಎನ್ಮಿ ಸೋಲ್ಜರ್ ಅಡ್ಮಿಟ್ಸ್ ಆಸ್ ಮಚ್ ಕಾಲಿಂಗ್ ದ ಸಿಟಾಡೆಲ್ಸ್ ವೈನ್ ದಟ್ ಈಸ್ ಯೂಸ್ಲೆಸ್. ಶತ್ರು ಸೈನಿಕ ಹೇಳೋ ಹಾಗೆ ಸಿಟಾಡೆಲ್ಗಳು ವ್ಯರ್ಥ. ವಾರ್ ಈಸ್ ಪುಷಿಂಗ್ ದ ವರ್ಲ್ಡ್ ಬ್ಯಾಕ್ವರ್ಡ್ಸ್ ಇಂಟು ದೀಸ್ ಯೂಸ್ಲೆಸ್ ಸಿಟಾಡೆಲ್ಸ್. ಇನ್ ಅದರ್ ವರ್ಡ್ಸ್, ಪೀಪಲ್ ಆರ್ ಫೈಟಿಂಗ್ ಫಾರ್ ನಥಿಂಗ್. ಯುದ್ಧ ಪ್ರಪಂಚವನ್ನು ಹಿಂದಕ್ಕೆ ಇಂಥ ವ್ಯರ್ಥವಾದ ಸಿಟಾಡೆಲ್ಗಳಿಗೆ ಕರೆದುಕೊಂಡು ಹೋಗ್ತದೆ. ಅಂದ್ರೆ ಜನರು ವ್ಯರ್ಥವಾಗಿ ಯುದ್ಧ ಮಾಡ್ತಾರೆ ಅಂತ ಅವನು ಹೇಳ್ತಾನೆ. ನೆಕ್ಸ್ಟ್ ಸಿಂಬಲ್ ಈಸ್ ಚಾರಿಯಟ್ ವೀಲ್ಸ್, ರಥದ ಚಕ್ರಗಳು. ದ ಎನ್ಮಿ ಸೋಲ್ಜರ್ ಡ್ರಿಫ್ಟ್ಸ್ ಇಂಟು ಅ ಕೈಂಡ್ ಆಫ್ ವಿಷನರಿ ಫ್ಯಾಂಟಸಿ ಇನ್ ಲೈನ್ಸ್ 34-35 ಬೈ ಇಮ್ಯಾಜಿನಿಂಗ್ ದಟ್ ಹಿ ವಿಲ್ ವಾಶ್ ದ ಬ್ಲಡ್ ಫ್ರಮ್ ದ ಚಾರಿಯಟ್ ವೀಲ್ಸ್. ಶತ್ರು ಸೈನಿಕ ತಾನು ರಥದ ಚಕ್ರಗಳಿಗೆ ಅಂಟಿರುವ ರಕ್ತವನ್ನು ತೊಳೆಯುತ್ತೇನೆ ಅಂತ ಹೇಳುವ ಮೂಲಕ ನಮ್ಮನ್ನು ಒಂದು ಕಾಲ್ಪನಿಕ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾನೆ. ಅ ಚಾರಿಯಟ್ ಈಸ್ ಅನ್ ಏನ್ಷಿಯಂಟ್ ಕ್ಯಾರೇಜ್ ಪುಲ್ಡ್ ಬೈ ಹಾರ್ಸಸ್ ವಿಚ್ ಅಲೋಡ್ ಇಟ್ಸ್ ಡ್ರೈವರ್ ಟು ಯೂಸ್ ಅ ಬೋ ಅಂಡ್ ಆರೋ ಟು ಅಟ್ಯಾಕ್ ಅದರ್ ಸೋಲ್ಜರ್ಸ್. ಇಟ್ ಈಸ್ ದಸ್ ಸಮ್ ವಾಟ್ ಔಟ್ ಆಫ್ ಪ್ಲೇಸ್ ಇನ್ ದ ಪೊಯಮ್. ರಥ ಅನ್ನೋದು ಕುದುರೆಗಳಿಂದ ಎಳೆಯಲ್ಪಡುವ ಒಂದು ಪ್ರಾಚೀನ ವಾಹನ, ಹಾಗಾಗಿ ರಥಕ್ಕೆ ಈ ಪದ್ಯದಲ್ಲಿ ಜಾಗ ಇಲ್ಲ. ದ ಚಾರಿಯಟ್ ವೀಲ್ಸ್ ದಸ್ ಆರ್ಂಟ್ ಲಿಟರಲ್ ಇನ್ಸ್ಟ್ರೂಮೆಂಟ್ಸ್ ಆಫ್ ವಾರ್, ಇನ್ ಸ್ಟೇಡ್ ದೇ ಸಿಂಬಲೈಸ್ ದ ಮಿಷನ್ಸ್ ಅಂಡ್ ಟೂಲ್ಸ್ ದಟ್ ಪೀಪಲ್ ಯೂಸ್ ಟು ಮೇಕ್ ವಾರ್. ಇಲ್ಲಿ ರಥದ ಚಕ್ರಗಳು ಯುದ್ಧದಲ್ಲಿ ಬಳಸುವ ಶಸ್ತ್ರಾಸ್ತ್ರಗಳನ್ನು ಸಂಕೇತಿಸುತ್ತವೆ. ಟು ವಾಶ್ ದ ಚಾರಿಯಟ್ಸ್ ವೀಲ್ಸ್ ಆಸ್ ದ ಎನ್ಮಿ ಸೋಲ್ಜರ್ ವಾಂಟ್ಸ್ ಟು ಡೂ ಇಸ್ ದಸ್ ಟು ರಿಲೀಸ್ ದೀಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ ವಾರ್ ಟು ಫ್ರೀ ದೆಮ್ ಫ್ರಮ್ ದೇರ್ ಅಸೋಸಿಯೇಷನ್ ವಿತ್ ವಯಲೆನ್ಸ್. ರಥದ ಚಕ್ರಗಳನ್ನು ತೊಳೆಯುವುದು ಅಂದರೆ ಶಸ್ತ್ರಾಸ್ತ್ರಗಳನ್ನು ಹಿಂಸೆಗೆ ಕಾರಣವಾದ ಯುದ್ಧದಿಂದ ಬಿಡುಗಡೆಗೊಳಿಸುವುದು, ಅಂದ್ರೆ ಯುದ್ಧವನ್ನು ನಿಲ್ಲಿಸುವುದು ಅಂತ ಅರ್ಥ. ನೆಕ್ಸ್ಟ್ ಸಿಂಬಲ್ ಈಸ್ ಸ್ವೀಟ್ ವೆಲ್ಸ್, ಸಿಹಿನೀರಿನ ಬಾವಿಗಳು. ಆಸ್ ದ ಎನ್ಮಿ ಸೋಲ್ಜರ್ ಡಿಸ್ಕ್ರೈಬ್ಸ್ ಹಿಸ್ ಡಿಸೈರ್ ಟು ವಾಶ್ ದ ಬ್ಲಡ್ ಫ್ರಮ್ ಚಾರಿಯಟ್ ವೀಲ್ಸ್ ಹಿ ಟೆಲ್ಸ್ ದ ರೀಡರ್ ಹೌ ಹಿ ವಿಲ್ ವಾಶ್ ದೆಮ್. ಶತ್ರು ಸೈನಿಕ ತಾನು ರಥದ ಚಕ್ರಗಳಿಗೆ ಅಂಟಿರುವ ರಕ್ತವನ್ನು ಯಾವ ರೀತಿ ತೊಳೆಯುತ್ತೇನೆ ಅಂತ ಹೇಳ್ತಾನೆ. ಹಿ ವಿಲ್ ಯೂಸ್ ಟ್ರೂತ್ಸ್ ದಟ್ ಹಿ ಡ್ರಾಸ್ ಅಪ್ ಫ್ರಮ್ ಸ್ವೀಟ್ ವೆಲ್ಸ್, ಸಿಹಿನೀರಿನ ಬಾವಿಗಳಿಂದ ತಂದ ಸತ್ಯದಿಂದ ತೊಳೆಯುತ್ತೇನೆ ಅಂತ ಹೇಳ್ತಾನೆ. ಲೈಕ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇನ್ ದ ಎನ್ಮಿ ಸೋಲ್ಜರ್ಸ್ ಫ್ಯಾಂಟಸಿ ದೀಸ್ ವೆಲ್ಸ್ ಆರ್ ನಾಟ್ ಲಿಟರಲ್, ರಾದರ್ ದಿ ಸಿಂಬಲೈಸ್ ದ ಪವರ್ ಆಫ್ ಟ್ರೂತ್. ಇಲ್ಲಿ ಶತ್ರು ಸೈನಿಕನ ಕಲ್ಪನೆಯ ಸಿಹಿನೀರಿನ ಬಾವಿ ಸತ್ಯವನ್ನು ಸಂಕೇತಿಸುವ ಒಂದು ಪ್ರತಿಮೆ. ದ ಎನ್ಮಿ ಸೋಲ್ಜರ್ ಇಮ್ಯಾಜಿನ್ಸ್ ದ ಟ್ರೂತ್ ಕಮ್ಸ್ ಫ್ರಮ್ ಸಮ್ ಪ್ಲೇಸ್ ಡೀಪ್ ಇನ್ ದ ಅರ್ತ್ ದಟ್ ಇಟ್ ಈಸ್ ವಿದೌಟ್ ಟೈಂಟ್ ದಟ್ ಇಟ್ ಹ್ಯಾಸಂಟ್ ಬೀನ್ ಪಾಯ್ಸನ್ಡ್ ಆರ್ ಕಾಂಪ್ರಮೈಸ್ಡ್. ಸತ್ಯ ಭೂಮಿಯ ಆಳದಿಂದ ಬಂದಿದೆ ಅಂತ ಹೇಳುವ ಮೂಲಕ ಅದು ಕಲೆಯಿಲ್ಲದ್ದು, ವಿಷರಹಿತವಾದದ್ದು ಹಾಗೂ ರಾಜಿಯಾಗದೆ ಇರುವಂತದ್ದು ಅನ್ನೋದನ್ನು ಸೂಚಿಸ್ತಾನೆ. ಹಿಯರ್ ಆರ್ ದ ಥೀಮ್ಸ್ ಆಫ್ ದಿಸ್ ಪೊಯಮ್. ಫಸ್ಟ್ ಒನ್ ಈಸ್ ದ ಹಾರರ್ಸ್ ಆಫ್ ವಾರ್. ನೆಕ್ಸ್ಟ್ ಒನ್ ಈಸ್ ರೀಕಾನ್ಸಿಲಿಯೇಷನ್ ಅಂಡ್ ಸಾಲಿಡಾರಿಟಿ. ಲೆಟ್ ಅಸ್ ಡಿಸ್ಕಸ್ ದ ಥೀಮ್ಸ್ ಇನ್ ಡೀಟೇಲ್. ದ ಹಾರರ್ಸ್ ಆಫ್ ವಾರ್, ಯುದ್ಧದ ಭಯಾನಕತೆ. The poem treats war as horrifying,
ವೇಸ್ಟ್ಫುಲ್ ಅಂಡ್ ಡಿಹ್ಯೂಮನೈಸಿಂಗ್. ಈ ಕವಿತೆ ಯುದ್ಧವನ್ನ ಭಯಾನಕ, ವ್ಯರ್ಥ ಹಾಗೂ ಅಮಾನವೀಯ ಅಂತ ಪರಿಗಣಿಸುತ್ತದೆ. ವಾರ್ ಹ್ಯಾಸ್ ರಾಬ್ಡ್ ಹಿಮ್, ದ ಎನ್ಮಿ ಸೋಲ್ಜರ್, ಆಫ್ ಹೋಪ್ ಅಂಡ್ ಲೈಫ್. ಯುದ್ಧ ಶತ್ರು ಸೈನಿಕನಿಂದ ಭರವಸೆ ಮತ್ತು ಜೀವನ ಎರಡನ್ನೂ ಕಸಿದುಕೊಂಡಿದೆ. ಇಟ್ ಹ್ಯಾಸ್ ಕ್ರಿಯೇಟೆಡ್ ಹೆಲ್ ಇಟ್ ಸೆಲ್ಫ್, ಅದು ನರಕವನ್ನು ಸೃಷ್ಟಿಸಿದೆ. ದ ಟ್ರೌಮಾ ಆಫ್ ವಾರ್ ಲಿಂಗರ್ಸ್ ಈವನ್ ಆಫ್ಟರ್ ದ ಬ್ಯಾಟಲ್ ಇಸ್ ಓವರ್. ಯುದ್ಧ ಮುಗಿದ ಮೇಲೂ ಕೂಡ ಮಾನಸಿಕ ಆಘಾತದಿಂದ ಬಿಡುಗಡೆ ಇಲ್ಲ. ರೀಕಾನ್ಸಿಲಿಯೇಷನ್ ಅಂಡ್ ಸಾಲಿಡಾರಿಟಿ, ಸ್ನೇಹಭಾವ ಮತ್ತು ಒಗ್ಗಟ್ಟು. ದ ಎನ್ಮಿ ಸೋಲ್ಜರ್ ಅಡ್ರೆಸ್ ದ ಸ್ಪೀಕರ್ ಆಸ್ ಮೈ ಫ್ರೆಂಡ್, ಸಜೆಸ್ಟಿಂಗ್ ದಟ್ ದೇ ಕುಡ್ ಹ್ಯಾವ್ ಬೀನ್ ಶುಡ್ ಹ್ಯಾವ್ ಬೀನ್ ಫ್ರೆಂಡ್ಸ್. ಶತ್ರು ಸೈನಿಕ ನಿರೂಪಕನನ್ನು ನನ್ನ ಗೆಳೆಯ ಅಂತ ಸಂಬೋಧಿಸುವುದನ್ನು ನೋಡಿದರೆ ಅವರಿಬ್ಬರು ಗೆಳೆಯರಾಗಿರಬಹುದಿತ್ತು, ಗೆಳೆಯರಾಗಿರಬೇಕಿತ್ತು ಅನ್ನೋದು ತಿಳಿಯುತ್ತೆ. ದೇ ಈವನ್ ಶೇರ್ ದ ಸೇಮ್ ಹೋಪ್ಸ್ ಅಂಡ್ ಡ್ರೀಮ್ಸ್. ವಾಚ್ ಅವರ್ ಹೋಪ್ ಇಸ್ ಯುವರ್ಸ್ ವಾಸ್ ಮೈ ಲೈಫ್ ಆಲ್ಸೋ, ದ ಎನ್ಮಿ ಸೋಲ್ಜರ್ ಪ್ರೊಕ್ಲೈಮ್ಸ್. ಶತ್ರು ಸೈನಿಕ, ನಿನ್ನ ಭರವಸೆ ಏನಿತ್ತು ಅದು ನನ್ನದು ಕೂಡ ಆಗಿತ್ತು ಅಂತ ಹೇಳ್ತಾನೆ. ದ ಎನ್ಮಿ ಸೋಲ್ಜರ್ ಫರ್ಗಿವ್ಸ್ ದ ಸ್ಪೀಕರ್ ಇನ್ ಡೆತ್ ಅಂಡ್ ಸೇಸ್ ದೇ ಕೆನ್ ರೆಸ್ಟ್ ನೌ, ಫೈನಲಿ ಅಚೀವಿಂಗ್ ಸಮ್ ಸಾರ್ಟ್ ಆಫ್ ಪೀಸ್. ಸಜೆಸ್ಟ್ ದಟ್ ರೀಕಾನ್ಸಿಲಿಯೇಷನ್ ಅಂಡ್ ಸಾಲಿಡಾರಿಟಿ ಮೈಟ್ ಬಿ ಅ ಸಾರ್ಟ್ ಆಫ್ ಆಂಟಿಡೋಟ್ ಟು ದ ಹಾರರ್ಸ್ ಆಫ್ ವಾರ್. ಶತ್ರು ಸೈನಿಕ ನಿರೂಪಕನನ್ನ ಕ್ಷಮಿಸಿ ನಾವೀಗ ವಿಶ್ರಾಂತಿ ಪಡೆಯೋಣ ಅಂತ ಹೇಳೋದನ್ನು ನೋಡಿದರೆ ಅವರಿಬ್ಬರು ರಾಜಿಯಾದಂತೆ ಕಾಣುತ್ತೆ. ಯುದ್ಧದ ಭಯಾನಕತೆಗೆ ಸ್ನೇಹಭಾವ ಮತ್ತು ಐಕ್ಯತೆ ಮದ್ದಾಗಬೇಕು ಅನ್ನೋದನ್ನು ಇದು ಸೂಚಿಸ್ತದೆ. ಫ್ರೆಂಡ್ಶಿಪ್, ನಾಟ್ ವಯಲೆನ್ಸ್ ಅಂಡ್ ಎನ್ಮಿಟಿ, ಇಸ್ ದ ನ್ಯಾಚುರಲ್ ರಿಲೇಷನ್ಶಿಪ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರ ನಡುವಿನ ನಿಜವಾದ ಸಂಬಂಧ ಸ್ನೇಹವೇ ಹೊರತು ಹಿಂಸೆಯಾಗಲಿ ಶತ್ರುತ್ವವಾಗಲಿ ಅಲ್ಲ. ನೌ ವಿ ಶಾಲ್ ಸಿ ಪೊಯೆಟಿಕ್ ಡಿವೈಸಸ್ ಅಂಡ್ ಫಿಗರೇಟಿವ್ ಲ್ಯಾಂಗ್ವೇಜ್ ಆಫ್ ದಿಸ್ ಪೊಯಮ್. ದ ಪೊಯಮ್ ಕಾಂಪ್ರೈಸಸ್ 44 ಲೈನ್ಸ್ ಡಿವೈಡೆಡ್ ಇಂಟು 3 ಇರೆಗ್ಯುಲರ್ ಸ್ಟ್ಯಾನ್ಸಸ್. ಇಟ್ ಈಸ್ ರಿಟನ್ ಇನ್ ಹೀರೋಯಿಕ್ ಕಪ್ಲೆಟ್ಸ್, ಅ ಫಾರಮ್ ಇನ್ ವಿಚ್ 2 ಲೈನ್ಸ್ ಆಫ್ ಇಯಾಂಬಿಕ್ ಪೆಂಟಾಮೀಟರ್ ರೈಮ್ ವಿತ್ ಈಚ್ ಅದರ್. ಹೀರೋಯಿಕ್ ಕಪ್ಲೆಟ್ ಅಂದರೆ ಇಯಾಂಬಿಕ್ ಪೆಂಟಾಮೀಟರ್ ಛಂದಸ್ಸಿನಲ್ಲಿ ಬರೆದಿರ್ತಕ್ಕಂಥ ಪ್ರಾಸ ಇರತಕ್ಕಂಥ ಎರಡು ಸಾಲುಗಳು. ದಿಸ್ ಫಾರಮ್ ಟು ಬಿ ಎಕ್ಸ್ಟೆಂಡೆಡ್ ಇಂಡೆಫಿನೆಟ್ಲಿ ಎ ಬಿ ಸಿ ಸಿ ಬಿ ಬಿ ಇ ಸೋ. ಇಲ್ಲಿ ಎರಡು ಸಾಲುಗಳ ನಡುವೆ ಪ್ರಾಸ ಬರೋದ್ರಿಂದ ಇಲ್ಲಿ ರೈಮ್ ಸ್ಕೀಮ್ ಎ ಬಿ ಬಿ ಸಿ ಸಿ ಬಿ ಬಿ ಇ ಹೀಗೆ ಬರ್ತದೆ. ದ ಪೊಯೆಟ್ ಎಂಪ್ಲಾಯ್ಸ್ ಸೂಡೋ ರೈಮ್ ಸ್ಕೀಮ್ ವಿಚ್ ವಿಲ್ ಬಿ ಅ ಕಾಂಬಿನೇಷನ್ ಆಫ್ ಸ್ಲ್ಯಾಂಟ್ ರೈಮ್ ಅಂಡ್ ಸಮಥಿಂಗ್ ಕಾಲ್ಡ್ ಪ್ಯಾರಾ ರೈಮ್. ಸ್ಲ್ಯಾಂಟ್ ರೈಮ್ ಮತ್ತು ಪ್ಯಾರಾ ರೈಮ್ ಗಳ ಮಿಶ್ರಣವಾದಂಥ ಸೂಡೋ ರೈಮ್ ಅನ್ನು ತಿಳಿದುಕೊಳ್ಳಲು ಬಳಸ್ತಾನೆ. ನೌ ವಿ ಶಾಲ್ ಸಿ ವಿಚ್ ಫಿಗರ್ಸ್ ಆಫ್ ಸ್ಪೀಚ್ ದ ಪೊಯೆಟ್ ಯೂಸಸ್. ದ ಫಸ್ಟ್ ಒನ್ ಇಸ್ ಸಿಮಿಲಿ. ಇನ್ ಎ ಸಿಮಿಲಿ, ಅ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಡಿಸ್ಟಿಂಕ್ಟ್ಲಿ ಡಿಫರೆಂಟ್ ಥಿಂಗ್ಸ್ ಇಸ್ ಎಕ್ಸ್ಪ್ಲಿಸಿಟ್ಲಿ ಇಂಡಿಕೇಟೆಡ್ ಬೈ ದ ವರ್ಡ್ ಲೈಫ್ ಆರ್ ಆಸ್. ಲೈಫ್ ಅಥವಾ ಆಸ್ ಎನ್ನುವ ಪದಗಳನ್ನು ಬಳಸಿ ಎರಡು ಬೇರೆ ರೀತಿಯ ಸಂಗತಿಗಳನ್ನು ಹೋಲಿಸೋದು ಸಿಮಿಲಿ. ಫಾರ್ ಎಕ್ಸಾಂಪಲ್, ಲಿಫ್ಟಿಂಗ್ ಡಿಸ್ಟ್ರೆಸ್ ಫ್ರೀ ಹ್ಯಾಂಡ್ಸ್ ಆಸ್ ಇಫ್ ಟು ಬ್ಲೆಸ್. ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಇಸ್ ಮೆಟಾಫರ್. ಇನ್ ಅ ಮೆಟಾಫರ್, ಅ ವರ್ಡ್ ಆರ್ ಎಕ್ಸ್ಪ್ರೆಷನ್ ದಟ್ ಇನ್ ಲಿಟರಲ್ ಯೂಸೇಜ್ ಡಿನೋಟ್ಸ್ ಒನ್ ಕೈಂಡ್ ಆಫ್ ಥಿಂಗ್ ಇಸ್ ಅಪ್ಲೈಡ್ ಟು ಅ ಡಿಸ್ಟಿಂಕ್ಟ್ಲಿ ಡಿಫರೆಂಟ್ ಕೈಂಡ್ ಆಫ್ ಥಿಂಗ್ ವಿದೌಟ್ ಅಸಲ್ಟಿಂಗ್ ಅ ಕಂಪ್ಯಾರಿಸನ್. ಒಂದು ವಸ್ತು ಇನ್ನೊಂದು ವಸ್ತುವನ್ನು ಹೋಲಿಕೆಯ ಹೊರತಾಗಿ ಸೂಚಿಸಿದರೆ ಅದು ಮೆಟಾಫರ್. ಫಾರ್ ಎಕ್ಸಾಂಪಲ್, ಇನ್ ಲೈನ್ ನಂಬರ್ 28, ದೇ ವಿಲ್ ಬಿ ಸ್ವಿಫ್ಟ್ ವಿತ್ ಸ್ವಿಫ್ಟ್ನೆಸ್ ಆಫ್ ದ ಟೈಗರ್ಸ್. ಪರ್ಸಾನಿಫಿಕೇಶನ್, ಇನ್ ಪರ್ಸಾನಿಫಿಕೇಶನ್ ಐದರ್ ಅನ್ ಇನಾನಿಮೇಟ್ ಆಬ್ಜೆಕ್ಟ್ ಆರ್ ಅನ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಇಸ್ ಸ್ಪೋಕನ್ ಆಫ್
as though it were endowed with life or with human attributes or things. ಇದು ಜೀವ ವಸ್ತು ಅಥವಾ ಅಮೂರ್ತ ಕಲ್ಪನೆಯಲ್ಲ, ಜೀವ ಇರುವ ಹಾಗೆ ಅಥವಾ ಮಾನವ ಗುಣ ಅಥವಾ ಭಾವನೆಗಳು ಬರುವ ಹಾಗೆ ಸೂಚಿಸಿದರೆ ಅದು ಪರ್ಸಾನಿಫಿಕೇಶನ್. ಫಾರ್ ಎಕ್ಸಾಂಪಲ್, ಬೈ ಹಿಸ್ ಡೆಡ್ ಸ್ಮೈಲ್ ಅಂಡ್ ನೋ ಗನ್ ಸ್ಟಾಂಪ್ಸ್ ಆರ್ ಡೌನ್ ದ ಫೂಸ್ ಮೇಡ್ ಮೋರ್. ಅನದರ್ ಎಕ್ಸಾಂಪಲ್ ಇಸ್ ದ ಪಿಟಿ ವಾರ್ ಡಿಸ್ಟೆಂಟ್ ಸಿನೆಕ್ಡಿಟಿ. ಇನ್ ಸಿನೆಕ್ಡಿಟಿ ಅ ಪಾರ್ಟ್ ಆಫ್ ಸಮಥಿಂಗ್ ಇಸ್ ಯೂಸ್ ಟು ಸಿಗ್ನಿಫೈ ದ ಹೋಲ್ ಆರ್ ಮೋರ್ ರೇರ್ಲಿ ದ ಹೋಲ್ ಈಸ್ ಯೂಸ್ ಟು ಸಿಗ್ನಿಫೈ ಅ ಪಾರ್ಟ್. ಬಿಡಿಯನ್ನು ಇಡಿಯಾಗಿಯೂ ಅಪರೂಪವನ್ನು ಇಡಿಯನ್ನು ಬಿಡಿಯಾಗಿಯೂ ಸೂಚಿಸದೆ ಸಿನೆಕ್ಡಿಟಿ. ಫಾರ್ ಎಕ್ಸಾಂಪಲ್, ಫೋರ್ ಹೆಡ್ಸ್ ಆಫ್ ಮೆನ್ ಹ್ಯಾವ್ ಬ್ಲೆಡ್ಸ್ ವರ್ಡ್. ಹಿಯರ್ ಫೋರ್ ಹೆಡ್ಸ್ ಸಿಗ್ನಿಫೈಸ್ ಮೆನ್. Oxymoron. If the paradoxical utterance conjoins two terms that in ordinary usage are contraries, it is called an oxymoron. ಎರಡು ವಿರುದ್ಧ ಪದಗಳು ಒಟ್ಟಿಗೆ ಬಂದರೆ ಅದು oxymoron. For example, dead smile. If a person is dead, how can he smile? Another example is strange friend. If a person is strange, how can he be a friend? Alliteration. Alliteration is the repetition of a speech sound in a sequence of nearby words. Usually the term is applied only to consonants. ಒಂದು ವ್ಯಂಜನ ಮತ್ತೆ ಮತ್ತೆ ಬಂದರೆ ಮತ್ತೆ ಮತ್ತೆ ಬಳಕೆ ಆದರೆ ಅದು ಅಲ್ಲಿಟ್ರೇಷನ್. ಎಕ್ಸಾಂಪಲ್, ಇಟ್ ಸೀಮ್ಡ್ ದಟ್ ಔಟ್ ಆಫ್ ಬ್ಯಾಟರಿ ಐ ಎಸ್ಕೇಪ್ ಡೌನ್ ಸಮ್ ಪ್ರೊಫೌಂಡ್ ಡಲ್ ಟನಲ್ ಲಾಂಗ್ ಸಿನ್ ಸ್ಕೂಲ್. ಅನದರ್ ಎಕ್ಸಾಂಪಲ್ ಇಸ್ ಥ್ರೂ ಗ್ರಾನೈಟ್ಸ್ ವಿಚ್ ಟೈಟಾನಿಕ್ ವಾರ್ಸ್ ಹ್ಯಾಡ್ ಗ್ರೋಯ್. ಒನೋಮೋಟೋಪಿಯಾ. Onomatopoeia designates a word or a combination of words whose sound seems to duplicate the sound it means. Onomatopoeia andre anukarana shabda. For example, no means thumb. Let us recapitulate what we have learned in this session. Strange meeting is written in heroic couplets. The poem is set in a deep, dark tunnel. The speaker of strange meeting is a dead soldier. The poem treats war as horrifying, wasteful, and dehumanizing. Reconciliation and solidarity might be a sort of antidote to the horrors of war. Let me check your understanding now. I will ask some multiple choice questions. Please try to answer. The poem treats war as option A, horrifying, option B, wasteful, option C, dehumanizing, option D, all of the above. The correct answer is option D, all of the above. Second question. The two soldiers might have been dash. Option A, friends. Option B, enemies. Option C, brothers. Option D, none of the above. The correct option is option A, friends. Question number 3. They shared the same dash. Option A, religion. Option B, nationality. Option C, birthday. Option D, hopes and dreams. The correct answer is option D, hopes and dreams. Question number 4. The poem has dash stanzas of varying lengths. Option A, 3. Option B, 4. Option C, 5. Option D, 6. The correct answer is option A, 3. Question number 5. Identify
the figure of speech employed in the following line. Through granites which Titanic was and burnt. Option A, simile. Option B, personification. Option C, alliteration. Option D, synecdoche. The correct answer is option C, alliteration. This is the list of websites and books I refer. Thank you for watching.